ನಾನು ಮೊದ್ಲೇ ಹೇಳ್ದೆ ನಿನ್ಗೆ ಇಬ್ರು ಜೊತೆಲಿ ದೇವಸ್ಥಾನದೊಳಗಡೆ ಹೋಗೋಣ ಅಂತ. ನನ್ ಮಾತು ಕೇಳ್ದೆ ನೀನು? ಎಲ್ಲೋ ಹೋಗ್ಬಿಟ್ಟೆ ನೀನು, ಅದಕ್ಕೆ ನಾನು ನಿನ್ನ ಎಲ್ಲೂ ಕರ್ಕೊಂಬರಲ್ಲ ಅಂತ ಹೇಳಿದ್ದು. ಅಯ್ಯೋ, ನಾನೇನ್ ಮಾಡ್ಲಿ, ಒಳಗಡೆ ದೇವ್ರನ್ನ ನೋಡಕ್ಕೆ ಹೆಂಗಸ್ರನ್ನ ಬೇರೆ ಗಂಡಸ್ರನ್ನ ಬೇರೆ ಬಿಡ್ತಾರೆ ಅಂತ ನಂಗೇನಾದ್ರೂ ಕನ್ಸ್ ಬಿದ್ದಿತ್ತ? ನನ್ಗೆಷ್ಟು ಭಯ ಆಗೋಗಿತ್ತು ಗೊತ್ತಾ, ಎದೇನೆ ಹೊಡೆದೋಗಿತ್ತು. ಇಷ್ಟ ಜನಗಳ ಮಧ್ಯೆ ಎಲ್ಲಿ ಕಳೆದೋಗಿದ್ಯಲ್ಲ ನೀನು ಅಂತ. ನನ್ಗೂ ಅಷ್ಟೇ ರೀ, ನಿಮ್ಮನ್ ಕಾಣದೆ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು. ನಾನು ಅದೇ ಅನ್ಕೊಂಡೆ, ಇವಳೆಲ್ಲಪ್ಪ ಕಳೆದೋದ್ಲು ಅಂತ. ಅಣ್ಣ ಬುದ್ದೆ, ಹಳ್ಳ ದಾಟಿಸ್ತೀರಾ? ಏ ಬಾರೆ ಹೋಗೋಣ, ತಲೆನೋವು ಸಾಕು. ಪಾಪ, ಅಲ್ಲಿವರೆಗೂ ಬೇಡ ಅಂತ ಹೇಳ್ತಾ ಇದೀನಿ, ತಲೆನೋವು ಏನಕ್ಕೆ ಅಂತ. ಎಲ್ಲಿಗೆ ಹೋಗ್ಬೇಕಪ್ಪ? ಈ ಹಳ್ಳ ದಾಟ್ಬೇಕವ್ವ, ಅಲ್ಲಿಂದ ಮುಂದೆ ಬಿಟ್ರೆ ಸಾಕ. ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ನೀವು ಸಿಕ್ಕದ್ರಲ್ಲ, ಇನ್ನು ದೊಣ್ಣೆ ಹಾಕ್ಬೇಕು. ನೀವೊಬ್ರೆ ನೋಡಿ ಈ ಹಳ್ಳ ದಾಟ್ಸೋಕೆ ಮನ್ಸು ಮಾಡಿದ್ದು. ಇಲ್ಲಿ ಸುಮಾರು ಜನ ಹೋದ್ರು, ಅವ್ರನ್ನೆಲ್ಲ ಕೇಳ್ದೆ, ಯಾರು ಮನ್ಸು ಮಾಡ್ಲಿಲ್ಲ. ಪಾಪ, ಎಲ್ಲರಿಗೂ ಏನೇನು ಅರ್ಜೆಂಟ್ ಕೆಲಸ ಇರುತ್ತೋ. ನಾನ್ ದಾಟಿಸ್ತೀನಿ, ಬನ್ನಿ. ಹಳ್ಳದಲ್ಲಿ ನೀರ್ ಜಾಸ್ತಿ ಇದ್ದಂಗಿದೆ, ಸ್ವಲ್ಪ ಇರಿ, ಪ್ಯಾಂಟ್ ಮೇಲೆ ಎತ್ಕೊಳ್ತೀನಿ. ಹಾ ಹಾ, ಸರಿ. ಬನ್ನಿ ಬನ್ನಿ, ಇಲ್ಲಿ ಮುಂದೆ ತುಂಬಾ ಆಳ ಇರೋ ಹಾಗಿದೆ, ಹುಷಾರಾಗಿ ಬನ್ನಿ. ದೇವ್ರು ಯಾರ್ಯಾರನ್ನ ಯಾರ ಜೊತೆಲಿ ಕಳಿಸ್ಬೇಕು ಅಂತ ಮೊದ್ಲೇ ತೀರ್ಮಾನ ಮಾಡಿಬಿಟ್ಟಿರ್ತಾನೆ ನೋಡಿ. ಆಯ್ತಪ್ಪ, ದಡ ಬಂದಿದೆ, ನೀವು ಮುಂದೆ ನಡ್ಕೊಂಡು ಹೋಗಿ. ಹೇ, ಏನ್ ಮಾಡ್ತಾ ಇದೀಯ? ಏನೋ ಓಲಿ ಅಂತ ನನ್ನ ಹೆಂಡತಿ ಸಹಾಯ ಮಾಡಿದ್ರೆ. ಗಲಾಟೆ ಯಾಕ್ರೇ? ಇವಳು ನನ್ನ ಹೆಂಡತಿ, ಇವರಿಬ್ರು ಜಾತ್ರೆಯಲ್ಲೇ ಪ್ಲಾನ್ ಮಾಡ್ಕೊಂಡು ಇಲ್ಲ ಪರಿಹಾರ ಆಗಲ್ಲ. ಅಯ್ಯೋ ನನ್ನ ಹೆಂಡತಿ, ಏನಪ್ಪ ಸಮಾಚಾರ? ಹೊಳೆಯತಾವ ಕಿತ್ಲಾಡ್ತಾ ಇದ್ರು. ಯಾಕೆ ಕಿತ್ತಾಡಿದ್ರು? ಇವರು ನನ್ನ ಹೆಂಡತಿ ಅಂತ ಅವ್ರೆ, ಅವರು ನನ್ನ ಹೆಂಡತಿ ಅಂತ ಅವ್ರೆ. ಅದೇನೋ ತೀರ್ಮಾನ ಮಾಡಿ ಸ್ವಾಮಿ ನೀವೇ. ಆಯ್ತು, ಈಗಾಗ್ಲೇ ಕತ್ಲೆ ಆಗ್ತಾ ಬಂದೈತೆ. ಈ ಮೂರ್ ಜನನು ಮೂರ್ ಕೊಣೆ ನೆಲ್ ಕೊಡಾಕಿ ನಾಳೆ ಬೆಳಗ್ಗೆ ನಮ್ಮ ಮುನೇಶ್ವರನ್ ದೇವಸ್ಥಾನ ಹತ್ರ ಕರ್ಕೊಂಡೋಗಿ ಅದೇನ್ ತೀರ್ಮಾನ ಆತೈತೋ ತೀರ್ಮಾನ ಕೊಡೋಣ. ಅದೇ ಸರಿ, ಅದೇ ಸರಿ. ಏನೋ ಒಂದ್ ತೀರ್ಮಾನ ಮಾಡಿ. ಈಗ ತೀರ್ಮಾನ ಮಾಡೋಣ. ಸದ್ದು ಯಾರು ಗಲಾಟೆ ಮಾಡಬಾರ್ದು. ಏನಪ್ಪ ಸಮಾಚಾರ? ನೋಡಿ ಸ್ವಾಮಿ, ಊರಬ್ಬ ಜಾತ್ರೆ ಅಂತ ದೇವ್ರ ದರ್ಶನ ಮಾಡುವಂತ ನಾನು ಹೆಂಡತಿ ಬಂದಿದ್ದು. ಇಬ್ರು ದರ್ಶನ ಮಾಡ್ಕೊಂಡು ಹಳ್ಳ ದಾಟಿ ಊರ್ ಕಡೆ ಹೋಗುವ ಅಂತ ಹೋಯ್ತಾ ಇದ್ದು. ಇಲ್ಲೊಬ್ಬ ಇದಾನಲ್ಲ, ಇವನು ಕಣ್ಣು ಕಾಣೋದಿಲ್ಲ ಕಣ್ಣು ಕಾಣೋದಿಲ್ಲ ಅಂತ ಹೇಳಿ ನಾಟಕ ಮಾಡಿ ಹಳ್ಳ ದಾಟ್ಸಿ ಇಂದ ನಾವೇನೋ ಬೇಡ, ನನ್ನ ಹೆಂಡತಿನ ಬಾ ಹೋಗೋಣ ಅಂತ ಕರೆದೆ. ಇವಳೇನೋ ಕರುಣೆ ಉಕ್ಕು ಬಂದು ಅವನ್ನ ಹಳ್ಳ ದಾಟ್ಸಿಕೆ ಅಂತ ಹೋದ್ಲ. ಹಳ್ಳ ದಾಟ್ಸದ್ಮೇಲೆ ಇವನವನೆಲ್ಲ ಇವನು ನನ್ನ ಹೆಂಡತಿ ಅಂತ ಬಾಯ್ ಬಿಡ್ಕಂಡ. ಊರ್ ಜನ ಎಲ್ಲ ಓಡ್ ಬಂದ್ರು ಸ್ವಾಮಿ. ಇಂಥವ್ರಿಗೆ ಏನ್ ಹೇಳ್ಬೇಕು ಹೇಳಿ ಸ್ವಾಮಿ, ನನ್ನ ಹೆಂಡತಿನ ಇವನ್ ಹೆಂಡತಿ ಅಂತ ಹೇಳ್ತಾನ ಸ್ವಾಮಿ. ಏನ್ ಶಿಕ್ಷೆ ಕೊಡೋಣ ಇವನ್ಕ? ಈಗ ನೀನೇನಮ್ಮ ಹೇಳ್ತಿ? ಸ್ವಾಮಿ, ನಾನೇನು ಸಹಾಯ ಮಾಡೋಣ ಅಂತ ಹೋದೆ, ಈಗ ಇವನ್ ನೋಡಿದ್ರೆ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ನೀವೇ ಏನಾದ್ರೂ ಒಂದು ತೀರ್ಮಾನ ಮಾಡಿ. ಏನಪ್ಪ ಇವ್ರು ನಿನ್ ಮೇಲೇನೆ ಹೇಳ್ತಾವ್ರೆ, ಇದಕ್ಕೇನ್ ಹೇಳ್ತೀಯ? ಏನಪ್ಪ ಅವ್ಳು ನಿಜವಾಗೂ ನಿನ್ ಹೆಂಡತಿನೇನಾ? ಸರಿಯಾಗಿ ಹೇಳಿದಕ್ಕೆ ಏನು ಅನ್ಬಿಟ್ಟು ಅರ್ಥ? ನಾನೇನು ಹೇಳಿ ಸ್ವಾಮಿ, ನಾನು ಕಣ್ಣಿಲ್ಲದೆ ಇರೋನು,
ನನ್ನ ಹೆಂಡತಿ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತಾವಳೆ ಅವನೇ ನನ್ನ ಗಂಡ ಅಂತ. ದೇವರು ನನ್ನೆರಡೂ ಕಣ್ಣು ಕಿತ್ಕೊಂಡ, ಆದ್ರೆ ಇವನು ನನ್ನ ಹೆಂಡತಿನೇ ಕಿತ್ಕೊಂಡು ಹೋಗ್ತಾವನೆ. ನಾನೇನು ಹೇಳಲಿ? ಈ ಕತೆನ ತೀರ್ಮಾನ ನಾನು ಮಾಡ್ತೀನಿ. ಈ ತೀರ್ಮಾನಕ್ಕೆ ಈ ಕೊಳ್ಳೆಪುರದಮ್ಮ, ಈ ಮುನೇಶ್ವರನೇ ಸಾಕ್ಷಿ. ಕೊಳ್ಳೆಪುರದಮ್ಮ ಇಲ್ಲಿ ನಿಜವಾದ ಅಪರಾಧಿ. ಯಾರು ಅವನಿಗೆ ಎರಡು ಚಡಿ ಆಟ ಹಾಕು. ಉಪ್ಪು ತಿಂದು ನೀರು ಕುಡಿಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ಹೌದೌದು. ಅಯ್ಯೋ, ಈ ಕಣ್ಣಿಲ್ದೇ ಇರೋನ್ಗೆ ಯಾರು ಕಾಪಾಡೋರೇ ಇಲ್ವೇ ಸ್ವಾಮಿ? ಕಣ್ಣಿಲ್ದವನು ಕಣ್ಣಿರುವನ್ಕ ಮೋಸ ಮಾಡ್ಬೋದಾ? ಇದು ಸರಿನಾ? ಹೇಗ್ ಸ್ವಾಮಿ ನಾನು ಮೋಸ ಮಾಡ್ದೆ? ನಿಮ್ ಮೂರು ಜನನು ಒಂದೊಂದು ಕೊಡೆನಲ್ಲಿ ಇಡ್ಸಿದ್ದು ತಮಾಷೆ ಮಾಡೋದಕ್ಕ. ನಾವು ಮೊದ್ಲು ಗಂಡನ ಕೋಣೆ ಹತ್ರ ಹೋದಾಗ ಮಾತಾಡ್ಕತಾರೆ. ಹೌದೌದು, ಕೇಳಿಸ್ಕ. ಹೋ ದೇವ್ರೆ, ಎಷ್ಟು ಹೇಳಿದ್ರು ಕೇಳಲಿಲ್ಲ ನನ್ನ ಹೆಂಡತಿ. ಗಿಣಿಗೆ ಹೇಳ್ದಂಗೆ ಹೇಳಿದೆ, ಬೇಡ ಬೇಡ ಯಾರಿಗೂ ಸಹಾಯ ಮಾಡಬೇಡ ಅಂತ. ಅವಳು ಏನೋ ಕನಿಕರದಿಂದ ಸಹಾಯ ಮಾಡೋಕ್ಕೆ ಹೋಗಿ ಈಗ ಹೆಂಗಾಗದೆ ಅಂದರೆ ಕತೆ. ಕೋತಿ ಬೆಣೆ ತೆಗಿಯೋಕ್ಕೆ ಹೋಗಿ ಬೀಜ ಸಿಗಾಕೋಣಂಗಾಗದೆ. ಹೇ ದೇವ್ರೆ, ನೀನೇ ಕಾಪಾಡ್ಬೇಕು ತಂದೆ ನಮ್ಮನ್ನ. ನಾವು ಅವ್ರ ಹೆಂಡತಿ ಕೋಣೆ ಹತ್ರ ಹೋದಾಗ ನನ್ನ ಗಂಡನ ಮಾತು ಕೇಳಿ ಅವನಿಗೆ ಸಹಾಯ ಮಾಡಕ್ಕೆ ಹೋಗದೆ ಇದ್ದಿದ್ರೆ ಇವತ್ತು ಇವರು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋತಾ ಇರಲಿಲ್ಲ. ಅವನು ನೋಡಿದ್ರೆ ನನ್ನ ಹೆಂಡತಿ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದಾನೆ. ದೇವ್ರೆ, ಯಾವಾಗಪ್ಪ ಈ ಕಷ್ಟದಿಂದ ಹೊರಗಡೆ ಬರೋದು? ನಾವು ಕೊನೆಗೆ ನಿನ್ನ ಕೋಣೆ ಹತ್ರ ಬಂದಾಗ ನೀನೇನು ಹೇಳ್ತಾ ಇದ್ದೆ ಗೊತ್ತಾ? ಕಂಡವ್ರ ಹೆಂಡತಿ ಮೇಲೆ ಕೈ ಮಡಗಿವ್ನಿ, ಆದ್ರೆ ನನ್ನ ಹೆಂಡತಿ ಹೋದ್ರೆ ಅವನ ಹೆಂಡತಿ. ಆದ್ರೂ ಭಗವಂತ, ಈ ಜನಗಳ ಅನುಕಂಪನೆಲ್ಲ ನನಗೆ ಕೊಟ್ಟಿದೀಯ, ಅಷ್ಟು ಸಾಕಪ್ಪ. ಇದರಲ್ಲಿ ನಮ್ಗೆ ಹೋಗೋದಾದ್ರೂ ಏನೈತೆ ಅಂತಿದ್ಯಲ್ವಾ? ಕಣ್ಣವ್ರ ಹೆಂಡ್ತಿನ ನನ್ನ ಹೆಂಡ್ತಿ ಅಂತ ಹೇಳ್ಬಿಡ್ತೀಯ? ನಿನಗೇನಾದ್ರೂ ಮಾನ ಮರೆದಿದ್ಯಾ? ಬುದೇ, ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ ಬುದೇ. ನಿಮ್ಮ ಪಾದಗಳಿಗೆ ಅಡ್ಬೀಳ್ತೀವ್ನಿ, ಕಣ್ಣಿಲ್ದೇ ಇರೋನು, ಏನೋ ಕ್ಷಮಿಸ್ಬಿಡಿ. ಏನೋ ತಿಳಿದೆ ಏಸ್ಗೆ ತಿನ್ಬಿಟ್ಟಿದ್ದೀನಿ. ಏನ್ ಮಾಡೋದು ಇವಾಗ? ಆಯಮ್ಮ ನೋಡಿದ್ರೆ ಹಂಗೆ, ಅವನಿಗೆ ನೋಡಿದ್ರೆ ಕಣ್ಣಿಲ್ಲ. ಏನೋ ಮಾಡಿ ಹೋಗ್ಲಿ, ಕಣ್ಣಿಲ್ ಕೂಡ ಏನ್ ಮಾಡ್ತಾನೆ, ಹೋಗ್ಲಿ, ಬಿಟ್ಟು ಕಳ್ಸೋಣ ಕಳ್ಸೋಣ ಹೋಗ್ಲಿ ಅವನ್ನ ಬಿಟ್ಟು ಕಳ್ಸ್ರೆ. ಬರವೈಲೆ ಬರವೈಲೆ ಬರಪ್ಪ ನೀನಿಲ್ಲೆ ಕೊಡಪ್ಪ, ಇಲ್ಲಿ ಕೈಯೆ ಕೊಡಪ್ಪ, ಇಲ್ಲಿ ಕೈಯೆ. ಮುನೇಶ್ವರ ಒಳ್ಳೇದ್ ಮಾಡವನ, ಕೈ ಬಿಡ್ಬೇಡಪ್ಪ, ಚಂದಾಗ ನೋಡ್ಕೋ. ಯಮ್ಮನ ಕೈನ ಊರ್ ಗಂಟೆ ಬಿಡ್ದಿರ ಕರ್ಕೊಂಡೋಗು. ಆಯ್ತು ಸ್ವಾಮಿ.